ಅನೇಕ ಬಾರಿ ಅತ್ಯಂತ ದೊಡ್ಡ ಸಂದಿಗ್ಧ ಪರಿಸ್ಥಿತಿ, ಸಮಸ್ಯೆ ಅಥವಾ ಅನಾರೋಗ್ಯಕ್ಕೆ ಸಿಕ್ಕಾಕ್ಕೊಳ್ಳೋಕ್ಕಿಂತ ತುಂಬ ದೊಡ್ಡದಾಗಿ ಯಾವುದೋ ಒಂದು ಅನೈತಿಕ ಸಂಬಂಧದಲ್ಲಿ ಒಂದು ಹೆಣ್ಮಗುನೋ ಅಥವಾ ಗಂಡಸರೋ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇರ್ತಾರೆ. ಆ ಅನೈತಿಕ ಸಂಬಂಧದಲ್ಲಿ ಇದ್ದು ಖುಷಿಪಟ್ಟಿರುವಂಥ ಒಂದು ಅನುಭವಕ್ಕಿಂತ ಬಹುಪಾಲು ಹೆಚ್ಚು ಭಯ, ಆತಂಕ, ಅವಮಾನ, ಜಿಗುಪ್ಸೆ, ಪಾಪಪ್ರಜ್ಞೆ, ಬೇಸರ, ಖಿನ್ನತೆ, ಈ ರೀತಿ ವಿಚಿತ್ರವಾದ ಮಾನಸಿಕ ಯಾತನೆಗೆ ಸಿಕ್ಕಾಕ್ಕೊಂಡು ಅದರಿಂದ ಹೇಗೆ ಹೊರಗಡೆ ಬರೋದು ಅಂತ ಹೆಲ್ಪನ್ನ ಸೀಕ್ ಮಾಡ್ತಾ ಇರ್ತಾರೆ. ಇವತ್ತಿನ ಈ ಸಂಚಿಕೆಯಲ್ಲಿ ಈ ಒಂದು ಅನುಭವದಿಂದ ನೋವು ಅನುಭವಿಸಿ ಅಥವಾ ಅನುಭವಿಸ್ತಾ ಇರೋರಿಗೆ ಅಥವಾ ಇದು ಸರಿನಾ ತಪ್ಪಾ ಅನ್ನುವಂತಹ ತರ್ಕದಲ್ಲಿ ಎಷ್ಟೋ ತಲೆ ಕೆಡಿಸ್ಕೊಂಡಿರೋರಿಗೆ ಒಂದಷ್ಟು ಉಪಯುಕ್ತ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಅನೈತಿಕ ಸಂಬಂಧಕ್ಕೆ ಒಳಗಾದವರು ತುಂಬ ಜನ ಒಂದಷ್ಟು ಕಾರಣಗಳನ್ನು ನಾವು ಕೇಳದೇ ಇದ್ದರೂ, ಅಂದರೆ ನೀವೇನೋ ತಪ್ಪು ಮಾಡಿದ್ದೀರಾ, ಯಾಕೆ ಮಾಡಿದ್ರಿ ಅಂತ ಈ ಥರ ಎಲ್ಲ ಜಡ್ಜ್ ಮಾಡಿ ಕೇಳೋಕ್ಕಿಂತ ಮುಂಚೆಯೇ ಒಂದಷ್ಟು ಪಟ್ಟಿ ಆಫ್ ಕಾರಣಗಳನ್ನು ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ. ಉದಾಹರಣೆಗೆ, ನನ್ನ ಹೆಂಡತಿ ಅಥವಾ ಗಂಡ ನನ್ನ ನೀಡ್ಸಿಗೆ ಅವರು ಅಟೆಂಡ್ ಮಾಡ್ತಾ ಇರಲಿಲ್ಲ, ನನಗೆ ಬೇಕಾಗೋಷ್ಟು ಪ್ರೀತಿ ಕೊಡ್ತಾ ಇರಲಿಲ್ಲ, ಕೇರ್ ಮಾಡ್ತಾ ಇರಲಿಲ್ಲ ಅಥವಾ ನಂಗೆ ಟೈಮ್ ಕೊಡ್ತಾ ಇರಲಿಲ್ಲ ಅಂತ ಹೇಳೋದಾಗಿರಬಹುದು. ಅಥವಾ ಏನೋ ಆ ಕನೆಕ್ಷನ್ನೇ ಇಲ್ಲ, ಅದೇನೋ ಆ ಫ್ರೀಕ್ವೆನ್ಸಿನೇ ಮ್ಯಾಚ್ ಆಗ್ತಾ ಇರಲಿಲ್ಲ, ಅದೇನೋ ಸ್ಪಾರ್ಕ್ ಅಂತಾರಲ್ಲ, ಒಂದು ರೀತಿ ಹೆಂಡತಿ ಅಥವಾ ಗಂಡ ಅಂದರೆ ನಮಗೊಂಥರ ವಿಶೇಷವಾದ ಭಾವನೆ ಬರಬೇಕಲ್ಲ, ಆ ಥರ ಇರ್ತಾನೆ ಇರಲಿಲ್ಲ, ಅದಕ್ಕೆ ನನ್ನ ಮನಸ್ಸು ಬೇರೆಯವ್ರ ಕಡೆ ವಾಲ್ಬಿಡ್ತು ಅಂತ ಹೇಳೋದಾಗಿರಬಹುದು. ಅಥವಾ ತುಂಬ ಜನ ಪ್ರಾಮಾಣಿಕವಾಗಿ ಒಪ್ಕೊಳ್ತಾರೆ, ನಾನು ಈ ಅನೈತಿಕ ಸಂಬಂಧವನ್ನು ಕೆಲವೊಂದು ಪರ್ಸ್ನಲ್ ಕಾರಣಗಳಿಗಾಗಿ ಡೆವಲಪ್ ಮಾಡಿಕೊಂಡೆ, ಉದಾಹರಣೆಗೆ ನನಗೆ ಈ ವ್ಯಕ್ತಿ ಜೊತೆ ಈ ರೀತಿ ಹೀಗೆ ಮಾಡಿದ್ರೆ ನನಗೊಂದಷ್ಟು ದುಡ್ಡು ಸಿಗುತ್ತೆ ಅಂತಾನೋ, ಅಥವಾ ಅವ್ರ ಮೂಲಕ ಒಂದಷ್ಟು ರೆಫರೆನ್ಸ್ ಸಿಗುತ್ತೆ ಅಂತಾನೋ, ಅಥವಾ ಮೋಸ ಮಾಡಬಹುದು ಅಂತಾನೋ, ಈ ಥರ ಇಂಡಲ್ಜ್ ಆಗಿರ್ತಾರೆ. ಇನ್ನು ಎಷ್ಟೋ ಸತಿ ಹೇಳ್ಕೊಳ್ಳೋಕ್ಕೆ ಅದು ಗೊತ್ತೇ ಇರಲ್ಲ ಅನಿಸುತ್ತೆ, ಯಾಕೆಂದರೆ ತನ್ನ ಬಗ್ಗೆ ತನಗಿರುವಂಥ ಒಂದು ರೀತಿಯ ರಾಂಗ್ ಅನಾಲಿಸಿಸ್, ಅಂದರೆ ನಾನು ತುಂಬ ಸ್ಪೆಷಲ್ಲು, ಗ್ರೇಟು, ನಾನು ಯಾವುದಾದ್ರೂ ಒಂದು ಹುಡುಗ ಅಥವಾ ಹುಡುಗಿನ ಇಷ್ಟಪಟ್ಟಿದ ತಕ್ಷಣ ಅವರು ಕೂಡ ನನ್ನ ಆ ಒಂದು ಬೇಡಿಕೆಗೆ ಕರೆಕ್ಟಾಗಿ ಟ್ಯೂನ್ ಆಗಿಬಿಡಬೇಕು, ಇಲ್ಲ ಅಂದರೆ ಅದು ಹೇಗೆ ಸಾಧ್ಯ, ಶತಾಯ ಗತಾಯ ಅವ್ರನ್ನ ಒಪ್ಸೋ ಥರ ನಾನೊಂದು ಪ್ರಿಟೆನ್ಸ್, ಒಂದು ತೋರಿಕೆ, ಒಂದು ನಾಟಕವನ್ನು ಮಾಡ್ತೀನಿ, ನೋಡಿದ್ಯಾ ನನ್ನ ಅಹಂಬಿಗೆ ಅವರೂ ಕೂಡ ಬಗ್ಬಿಟ್ರು, ಇವ್ರನ್ನು ಕೂಡ ನಾನು ಇಷ್ಟಪಡೋ ಥರ ಮಾಡಿದೆ, ನಾನು ಅಷ್ಟು ಗ್ರೇಟ್ ಅನ್ನೋ ಥರ ತನ್ನ ಬಗ್ಗೆ ತಾನೇ ಡೆವಲಪ್ ಮಾಡ್ಕೊಳ್ಳುವಂತಹ ಈ ಹುಚ್ಚು ತೋರಿಕೆಗಳಿಂದನೂ ಎಷ್ಟೋ ಸಾರಿ ಈ ಟ್ರ್ಯಾಪಿಗೆ ಮನಸ್ಸು ಬೀಳ್ತಾ ಇರುತ್ತೆ, ಅಟೆನ್ಷನ್ ಸೀಕಿಂಗ್ ಇರಬಹುದು ಇತ್ಯಾದಿ. ಆದರೆ ತನ್ನ ಒಳಗಡೆ ಇರೋ ಎಷ್ಟೋ ನ್ಯೂನ್ಯತೆಗಳು ಕೂಡ ಈ ಥರದ ಅನೈತಿಕ ಸಂಬಂಧಗಳಿಗೆ ಟ್ರ್ಯಾಪಿಗೆ ಬೀಳೋ ಥರ ಮಾಡುತ್ತೆ ಅಂದರೆ ನೀವು ನಂಬ್ತೀರಾ? ಹೌದು, ತನ್ನನ್ನು ತಾನು ಇಷ್ಟಪಡದೇ ಇದ್ದಾಗ, ತನ್ನ ಬಗ್ಗೆ ತನಗೆ ಆತ್ಮವಿಶ್ವಾಸದ ಕೊರತೆ ಇದ್ದಾಗ, ತನ್ನ ಬಗ್ಗೆ ತನಗೆ ಏನೋ ಒಂದು ರೀತಿ ಕೀಳರಿಮೆಯ ಭಾವನೆ ಇದ್ದಾಗ, ಇನ್ನೊಬ್ಬರು ಯಾರನ್ನೋ ಆಕರ್ಷಣೆ ಮಾಡೋದ್ರಿಂದ ಅವರು ತನಗಿಂತ ಒಂದು ಸ್ಟೇಟಸಲ್ಲಿ ಬೆಟರ್ ಇದ್ದಾರೆ ಅಂತಾನೋ, ಅಥವಾ ನೋಡೋಕ್ಕೆ ಚೆನ್ನಾಗಿದ್ದಾರೆ ಅಂತಾನೋ, ಅಥವಾ ಬೇರೆ ಬೇರೆ ಕಾರಣಗಳಿಗೋ, ಅಥವಾ ತನ್ನ ಸೀನಿಯರು ಆ ದೊಡ್ಡ ಪೊಸಿಷನ್ ಇರೋರೇ ನನ್ನ ಇಷ್ಟಪಟ್ಟರು ಅಂತಾನೋ, ತನಗೆ ಆ ಒಂದು ವ್ಯಾಕ್ಯೂಮ್ ಅಥವಾ ಖಾಲಿತನ ಏನಿದೆ ಅದನ್ನು ಭರಿಸ್ಕೊಳ್ಳೋಕ್ಕೋಸ್ಕರ ಆ ಥರದ ಸಂಬಂಧಗಳಿಗೆ ಒಳಗಾಗ್ತಾರೆ. ಇನ್ನು ಕೆಲವರು ಖಂಡಿತ ಹೀಲಾಗಕ್ಕೆ, ಅಂದರೆ ತನ್ನ ಆ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಟ್ರಾಮಾ ಅನುಭವಿಸಿರ್ತಾರೆ, ಅಬ್ಯೂಸ್ ಇರಬಹುದು, ಮೋಸ ಇರಬಹುದು, ಸೊ ಆ ಗಾಯಕ್ಕೆ ಔಷಧವಾಗಿ ಇನ್ನೊಂದು ಸಂಬಂಧದ ಜೊತೆ ಸಿಕ್ಕಾಕ್ಕೊಂಡಿರ್ತಾರೆ ಅಥವಾ ಅದರೊಳಗಡೆ ಇಂಡಲ್ಜ್ ಆಗಿರ್ತಾರೆ. ಇನ್ನು ತುಂಬ ವಿಚಿತ್ರ ಅಂದರೆ ಎಷ್ಟೋ ಜನಕ್ಕೆ ಮನಸ್ಸು ಯಾವಾಗಲೂ ಒಂದಲ್ಲ ಒಂದು ರೀತಿ ಟೆನ್ಷನ್ ಅಥವಾ ಬ್ಯುಸಿ ಆಗಿರಬೇಕು, ಯಾವಾಗಲೂ ಆಕ್ಯುಪೈಡ್ ಆಗಿರಬೇಕು, ಏನಾದರೂ ಒಂದು ವಿಪರೀತವಾಗಿ ಇಂಟೆನ್ಸಾಗಿ ಥಿಂಕ್ ಮಾಡ್ತಾ ಇರಬೇಕು, ಆ ಥರದೊಂದು ಎಕ್ಸ್ಪೀರಿಯೆನ್ಸ್ ಸೀಕ್ ಮಾಡಿ ಸಿಕ್ಕಾಕ್ಕೊಂಡ್ಬಿಡ್ತಾರೆ, ಅಂದರೆ ಬ್ಯುಸಿ ಮೈಂಡ್ ಅಂತ ಹೇಳ್ತೀವಿ. ಎರಡೆರಡು ಸಂಬಂಧ ಮ್ಯಾನೇಜ್ ಮಾಡೋದು ಏನು ತಮಾಷೆನಾ? ಸೀಕ್ರೆಟಾಗಿ ಬೇರೆ ಇಡಬೇಕು, ಸಮಾಜ ಮುಂದೆ ಒಳ್ಳೆಯವರಾಗೂ ಇರಬೇಕು, ಇದನ್ನು ಮೇಂಟೈನ್ ಮಾಡಬೇಕು, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ ಅಲ್ವಾ? ಸೊ ಆ ಬ್ಯುಸಿ ಮೈಂಡನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅಥವಾ ಅದಕ್ಕೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋಕ್ಕೆ ಕೂಡ ಎಷ್ಟೋ ಜನ ಇದರಲ್ಲಿ ಇಂಡಲ್ಜ್ ಆಗಿರ್ತಾರೆ. ಇಲ್ಲಿ ನಾವು ಯಾವುದೇ ಒಂದು ಸಂಬಂಧವನ್ನು ನೇರಾನೇರವಾಗಿ ಇದು ಪಾಪ, ಇದು ಸರಿನೇ ಇಲ್ಲ, ಹೀಗೆ ಮಾಡಿರೋಲ್ಲ ಹೀಗೆ ಅಂತ ದೂಷಿಸೋದು ತಪ್ಪಾಗುತ್ತೆ. ಬಿಕಾಸ್ ನಾನು ಮೇಲೆ ಹೇಳಿದ ಅಷ್ಟು ಕಾರಣಗಳಲ್ಲಿ ಹಲವಾರು ಕಾರಣಗಳು ಪಾಪ ಇನ್ನೇನು ಮಾಡ್ತಾರೆ, ಇದು ಸಹಜ ಅಲ್ವಾ ಹೀಗಾಗೋಗೋದು ಅಂತ ನಮಗನ್ಸಿದ್ರೆ, ಇನ್ನೂ ಕೆಲವು ಸತಿ ನೋಡು ಹೇಗೆ ಅವರ ಒಂದು ಮನಸ್ಥಿತಿ, ದುಶ್ಚಟ ಅಥವಾ ದುರ್ಬುದ್ಧಿ ಈ ಥರ ಒಂದು ಕ್ರಿಯೆಯಲ್ಲಿ ಅವ್ರನ್ನ ಇಂಡಲ್ಜ್ ಮಾಡಿಸಿದೆ ಅನ್ನೋದು ಕೂಡ ನಮಗೆ ಅಸಮಾಧಾನ ಅಥವಾ ಬೇಜಾರನ್ನು ಬರೆಸುತ್ತೆ. ಸೊ ಒಬ್ಬರಿಂದ ಒಬ್ಬರಿಗೆ ಆ ರೀಸನ್ಸ್ ಬೇರೆ ಇರಬಹುದು, ಆದರೆ ಒಂದು ಮಾತ್ರ ಪ್ರಾಮಾಣಿಕವಾಗಿ ನಾನಿಲ್ಲಿ ಹಂಚಿಕೊಳ್ಳೇಬೇಕು. ಎಷ್ಟೋ ಜನ ಈ ಥರ ಅನೈತಿಕ ಸಂಬಂಧಕ್ಕೆ ಒಳಗಾಗಿ ಅದರಲ್ಲಿ ನಾವೇನೋ ಖುಷಿ ಪಟ್ವಿ ಅಥವಾ ನಮಗೇನೋ ಹೀಲಿಂಗ್ ಅನ್ನಿಸ್ತು ಅಥವಾ ಆಗ ಆಗೋಯ್ತು ಅಥವಾ ಸಹಾಯ ಮಾಡಿದೆ ಅಥವಾ ಸಹಾಯ ಪಡೆದೆ ಏನೇ ಹೇಳಬಹುದು,
ಒಂದು ಪಾಯಿಂಟಲ್ಲಿ ಥೆರಪಿಗೆ ಅಂತ ಮತ್ತೆ ಯಾಕೆ ಬರ್ತಾರೆ? ಅವರು ನಾನು ಆಗಲೇ ಹೇಳಿದಾಗೆ ಬಿಗಿನಿಂಗಲ್ಲಿ ಅನುಭವಿಸಿದ ಖುಷಿಗಿಂತ 100 ಪಟ್ಟು ಹೆಚ್ಚು ಅವಮಾನವನ್ನೋ ದುಃಖವನ್ನೋ ಬೇಜಾರನ್ನೋ ಜಿಗುಪ್ಸೆಯನ್ನೋ ಅಸಹಾಯಕತೆಯನ್ನೋ ಭಯವನ್ನೋ ಅಥವಾ ಇನ್ನೊಂದೇನೋ ಕೋಪವನ್ನೋ ಆಕ್ರೋಶವನ್ನೋ ಮೋಸ ಹೋದೆ ಅನ್ನೋ ನೋವನ್ನು ಅನುಭವಿಸ್ತಾ ಇರ್ತಾರೆ. ಅಂದರೆ 99% ಆಫ್ ದ ಕೇಸಸ್ಸಲ್ಲಿ ಏನೋ ಖುಷಿ ಸುಖ ಅಥವಾ ನನಗೆ ಸಿಗದೆ ಇರೋದು ಸಿಕ್ಬಿಡುತ್ತೆ ಅಂತ ಮನಸ್ಸು ಫೂಲ್ ಮಾಡಿ ಕರ್ಕೊಂಡು ಹೋಗಿ ಆ ಟ್ರ್ಯಾಪಿಗೆ ಹಾಕುತ್ತಲ್ಲ, ಕೊನೆಗೆ ಮತ್ತೆ ಅದಕ್ಕಿಂತ ತುಂಬ ಕೆಳಗಡೆ ಪ್ರಪಾತಕ್ಕೆ ತಗೊಂಡೋಗಿ ದುಃಖ ಬಿಡುತ್ತಲ್ಲ. ಹಾಗಾದರೆ ಸ್ವಲ್ಪ ಯಾವ ನ್ಯೂನ್ಯತೆಯನ್ನು ಬರೆಸ್ಕೊಂಡ್ರೆ ಆ ಥರದ್ದೊಂದು ಟ್ರ್ಯಾಪಿಂದ ನಾವು ಬಚಾವ್ ಆಗ್ಬೋದು ಅಂತ ಅರ್ಥ ಮಾಡಿಕೊಂಡ್ರೆ ಅಷ್ಟೆಲ್ಲ ನಾವು ಇರೋದೇ ಇಲ್ವಲ್ಲ. ಹಾಗಾದರೆ ಏನು ಮಾಡಬೇಕು? ಇವತ್ತಿನ ಸಂಚಿಕೆಯಲ್ಲಿ 2 ಪ್ರಮುಖ ವಿಷಯಗಳನ್ನು ಈ ನಿಟ್ಟಿನಲ್ಲಿ ನಾನು ಹೇಳ್ಕೊಡ್ತೀನಿ. ನಾನು ಆಗಲೇ ಹೇಳಿದಾಗೆ ಅನೈತಿಕ ಸಂಬಂಧಗಳಿಗೆಲ್ಲ ಇದೇ ಕನ್ಕ್ಲೂಷನ್ನು, ನಾನು ಹೇಳ್ತಾ ಇರೋದೇ ಸರಿ ಅಂತಲ್ಲ. ಬಟ್ ಖಂಡಿತ ಇದು ಬಹುಪಾಲು ಕೇಸ್ಗಳಲ್ಲಿ ತುಂಬಾ ಉಪಯೋಗಕರ ಆಗತ್ತೆ. ಮತ್ತು ಇನ್ನೇನು ಇದ್ರ ಒಳಗಡೆ ನಾವು ಇಂಡಲ್ಜ್ ಆಗ್ಬಿಡ್ತಾ ಇದ್ದೀವಿ, ತಪ್ಪು ಮಾಡಿಬಿಡ್ತಾ ಇದ್ದೀವಿ, ಮೋಸ ಮಾಡಿಬಿಡ್ತಾ ಇದ್ದೀವಿ, ಮೋಸಕ್ಕೆ ಒಳಗಾಗ್ತಾ ಇದ್ದೀವಿ ಅನ್ನೋದಕ್ಕಿಂತ ಮುಂಚೆ ಇದನ್ನು ಅಳವಡಿಸ್ಕೊಂಡ್ರೆ ಸ್ವಲ್ಪ ಇದ್ರ ಬಗ್ಗೆ ಅವೇರ್ನೆಸ್ ಇದ್ದರೆ ನೀವು ಸೇವ್ ಆಗಬಹುದು ಅನ್ನೋವಂಥ ಒಂದು ಪಾಸಿಟಿವ್ ಇಂಟೆನ್ಷನಲ್ಲಿ ಇದನ್ನು ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ತುಂಬ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಎಷ್ಟೋ ಸತಿ ನಾವು ಪ್ರೀತಿಯ ಹೆಸರನ್ನ ಕೊಟ್ಟು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಇರುವ ದೈಹಿಕ ಆಕರ್ಷಣೆ, ಆ ಹಾರ್ಮೋನ್ ರಶ್ ಇರ್ಬೋದು ಅಥವಾ ನಮ್ಮನ್ನು ನಾವು ಸರಿಯಾಗಿ ಎನರ್ಜಿ ಚಾನೆಲ್ ಮಾಡಿಕೊಳ್ಳದೆ ಹೇಗೆ ಬೇಕೋ ಹಾಗೆ ನಮ್ಮ 5 ಸೆನ್ಸಸ್ನ ಹರಿಯಕ್ಕೆ ಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ನಾವು ಸಿಕ್ಕಾಕೊಂಡಿರುವಂಥ ಫಿನಾಮಿನ ಇರ್ಬೋದು, ಅದಕ್ಕೆಲ್ಲ ಪ್ರೀತಿ 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 ಅಂತ ಬಣ್ಣ ಹಚ್ಚಿಬಿಡ್ತೀವಿ. ಆ ಫಿಸಿಕಲ್ ನೀಡ್ ಫುಲ್ಫಿಲ್ ಆದಮೇಲೆ ಪ್ರೀತಿ ತಾನಾಗೆ ಮಳೆಯಲ್ಲಿ ಬಣ್ಣ ಕರ್ಗ ಹೋಗುತ್ತಲ್ಲ, ಹಾಗೆ ಹೊರಟೋಗುತ್ತೆ. ಆಮೇಲೆ ಅವರನ್ನೇ ಕೀಳಾಗಿ ನೋಡೋಕ್ಕೆ ಶುರು ಮಾಡಿಬಿಡುವಂಥ ಸಂದರ್ಭಕ್ಕೆ ಒಳಗಾಗ್ಬಿಡ್ತಾರೆ. ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಸೊ ಇಲ್ಲಿ ಈ ಫಿಸಿಕಲ್ ನೀಡಿಂದ ಮಾತ್ರ ನಾನು ಇಷ್ಟೆಲ್ಲ ಒಂದು ಡೂಪ್ಲಿಕೇಟ್ ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ಕೊಂಡಿದ್ದೀನಿ, ಸುಳ್ಳು ಹೇಳ್ತಾ ಇದ್ದೀನಿ, ತೋರಿಕೆ ಮಾಡ್ತಾ ಇದ್ದೀನಿ, ಅದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಅದರಿಂದ ಹೊರಗಡೆ ಬರೋಕ್ಕೆ ಮೊದಲು ಅವೇರ್ನೆಸ್ ಬೇಕು. ಹೌದು, ನನ್ನ ಬಾಡಿಯಲ್ಲಿ ಈ ಥರದ್ದೊಂದು ಡಿಸೈರ್ ಅಥವಾ ನೀಡನ್ನು ನಾನು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ, ಕಂಟ್ರೋಲ್ ಮಾಡಿದೆ ಅಥವಾ ಮ್ಯಾನೇಜ್ ಮಾಡಿದೆ, ನಾನು ಈ ಥರದ್ದೊಂದು ಕೆಟ್ಟ ದಾರಿ ಅಥವಾ ಸರಿ ಇಲ್ಲದೇ ಇರುವಂಥ ಅಥವಾ ಇನ್ನೊಬ್ಬರಿಗೆ ನೋವು ಕೊಡುವಂಥ ಅಥವಾ ನಿಜವನ್ನು ನಾನು ಇನ್ನೊಬ್ಬರ ಮುಂದೆ ಪ್ರಕಟ ಮಾಡೋಕ್ಕೂ ಆಗದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೀನಾ ಅನ್ನೋದನ್ನು ನಾವು ಅವಾಗ ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಇನ್ನು ತುಂಬ ತುಂಬ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಯಾವಾಗ ನಾವು ಫಿಸಿಕಲ್ ಬಾಡಿ ಅವೇರ್ನೆಸ್ಸಿಂದ ನಮ್ಮ ಸೋಲ್ ಬಗ್ಗೆ ಅವೇರ್ನೆಸ್ನ ಡೆವಲಪ್ ಮಾಡ್ಕೊಳ್ತೀವೋ ಆಗ ಈ ಥರದ ಬೇಡದೇ ಇರೋ ಸಂಬಂಧಗಳು, ಇನಿಷಿಯಲಿ ಖುಷಿ ಕೊಟ್ಟು ಆಮೇಲೆ ನಮ್ಮ ಎನರ್ಜಿಯನ್ನು ವಿಪರೀತವಾಗಿ ಹಾಳು ಮಾಡುವಂಥ ಸಂಬಂಧಗಳಿಂದ ಸೇವ್ ಆಗೋಕ್ಕೆ ಖಂಡಿತ ಖಚಿತವಾಗಿ ಸಾಧ್ಯ ಇದೆ. ಅಂದರೆ ಏನು, ಈಗ ನಾನು ಬರೀ ದೇಹ ಮೂಳೆ ಮಾಂಸ, ನನಗಿರುವಂಥ ಒಂದಷ್ಟು ಡಿಸೈರ್ಸು, ನನ್ನ ಬಾಡೀಲಿ ಆಗ್ತಾ ಇರೋ ಒಂದಷ್ಟು ಕೆಮಿಕಲ್ ಚೇಂಜಸ್ಸು, ಅದು ಹೇಗೆ ಕೇಳುತ್ತೋ ಹಾಗಾಗಾಡೋದು, ಅಷ್ಟಕ್ಕೆ ಈ ಪಾತ್ರ ಸೀಮಿತನ? ಖಂಡಿತ ಇಲ್ಲ. ನಮ್ಮ ಸನಾತನ ಧರ್ಮದಲ್ಲಾಗಿರ್ಬೋದು, ಹಿಂದುತ್ವದಲ್ಲಾಗಿರ್ಬೋದು, ನಮ್ಮ ಪೌರಾಣಿಕವಾಗಿ ಹೇಳ್ಕೊಡುವಂಥ ಎಷ್ಟೋ ಮೌಲ್ಯಗಳಲ್ಲಾಗಿರ್ಬೋದು, ಸಾರಿ 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 ಆತ್ಮದ ಬಗ್ಗೆ, ಆ ಚೈತನ್ಯದ ಬಗ್ಗೆ, ಆ ಪರಮಾತ್ಮನ ಅಂಶದ ಬಗ್ಗೆ, ನಮ್ಮ ಅಂತರ್ಮನಸ್ಸಿನ ಬಗ್ಗೆ ಎಷ್ಟು ಸಾರಿ ಹೇಳಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಒಲವು ತೋರಿಸಿದ್ರೆ, ಒಂಚೂರು ಸ್ಟಡಿ ಮಾಡಿದ್ರೆ, ಅದ್ರ ಜೊತೇಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ, ಆ ಆತ್ಮದ ಅಗಾಧವಾದ ಶಕ್ತಿ ಅಲೆಯಲ್ಲಿ ನಮಗೆ ಬೇಕಾಗಿರುವಂಥ ಆತ್ಮವಿಶ್ವಾಸ, ಪ್ರೀತಿ, ನಂಬಿಕೆ, ಧೈರ್ಯ ಅಥವಾ ಕೆಟ್ಟ ಸಂಬಂಧವನ್ನು ಮ್ಯಾನೇಜ್ ಮಾಡೋಕ್ಕೆ ಬೇಕಾಗುವಂತಹ ಒಂದು ಚಾಣಾಕ್ಷತನ ಅಥವಾ ಆ ಒಂದು ಸಮಾಧಾನ ಅಥವಾ ಇದು ಬೇಡ, ನಾನು ಇದರಿಂದ ಇಂಡಿಪೆಂಡೆಂಟಾಗಿ ಇರಬಹುದು ಅನ್ನುವಂಥ ಒಂದು ಆ ಒಂದು ಆತ್ಮವಿಶ್ವಾಸ, ಎಲ್ಲವೂ ನಮಗೆ ಆ ಒಂದು ಅಂತರ್ಶಕ್ತಿ ಅಂತರ್ಮನಸ್ಸು ದಯಪಾಲಿಸುತ್ತೆ. ಯಾವಾಗ ಬಾಡಿ 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 ಅಂತ ಅಲ್ಲಿರ್ತೀವೋ, ನಾನು ನಿಮ್ಗೆ ಹೇಳಿದ್ರೆ ಸ್ವಲ್ಪ ಅಸಹ್ಯ ಅನ್ನಿಸ್ಬಹುದು, ಎಷ್ಟೋ ಜನರ ಮನಸ್ಸಲ್ಲಿ ಜಾಗೃತವಾಗಿದ್ದಾಗ ಅಷ್ಟೂ ಸಮಯ ಬರೀ ವಲ್ಗರ್ ಥಾಟ್ಸು, ಬರೀ ಈ ಥರದ್ದೇ ಓಡ್ತಾ ಇರುತ್ತೆ, ನಮ್ಮ ಹತ್ರ ಬಂದು ಹಂಚ್ಕೊಳ್ತಾರೆ, ಅದಕ್ಕೋಸ್ಕರ ನಮಗಿದು ಗೊತ್ತಿದೆ. ಅದು ಬಿಟ್ಟು ಎಲ್ಲೋ ಒಂದು ಚೂರು ಚೂರು ಬೇರೆ ಆಲೋಚನೆ ಬರುತ್ತೆ, ಯಾರು ನೋಡಿದ್ರು ಎಲ್ಲೋದ್ರು ಯಾವುದನ್ನು ಅದಕ್ಕೆ ಆ ಒಂದು ಸೆಕ್ಷುವಲ್ಲು ಅಥವಾ ಫಿಸಿಕಲ್ ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ತಾ ಇರುತ್ತೆ ಅಂತ. ಎಷ್ಟು ಹೀನಾಯವಾದ ಬಡವಾದ ಒಂದು ಸ್ಥಿತಿ ಅಂತ ಅನಿಸುತ್ತೆ ಕೆಲವು ಸತಿ. ಅಂದರೆ ದೈಹಿಕ ಸಂಪರ್ಕ ಅಥವಾ ಆ ಫಿನಾಮಿನ ಅಸಹ್ಯನ್ನ ಹೇಳ್ತಾ ಇಲ್ಲ, ಅವ್ರ ಮನಸ್ಥಿತಿ ಓವರಾಲ್ ಹೇಗೆ ಆಗಿಬಿಟ್ಟಿರುತ್ತೆ, ಇವೆಂಚುಲಿ ಅದನ್ನು ಆಳವಾಗಿ ಇಂಟ್ರೋಸ್ಪೆಕ್ಟ್ ಮಾಡಿಕೊಂಡು ವಾಸಿ ಮಾಡಿಕೊಳ್ಳದೆ ಅನ್ನುವಂಥ ಒಂದು ಆಳವಾದ ವಿಷಯವನ್ನು ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಫಿಸಿಕಲ್ ಬಾಡಿ ಅವೇರ್ನೆಸ್ಸಿಂದ ಆತ್ಮದ ವಿಚಾರಗಳನ್ನು ತಿಳ್ಕೊಳ್ಳೋದ್ರಿಂದನೇ ಎಷ್ಟೋ ನಾವಿನ್ನ ಮುಕ್ತಿ ಪಡ್ಕೊಳ್ಬಹುದು. ಇಷ್ಟೆಲ್ಲ ಆಳವಾಗಿ ಹೋಗೋಕ್ಕಾಗಲ್ಲ ಅಂದರೂ ಕೂಡ ಒಂದು ಸಣ್ಣ ಕೆಲಸ ಅಟ್ಲೀಸ್ಟ್ ಮಾಡಬಹುದು. ಯಾಕಂದರೆ ಕೆಲವು ಸತಿ ಇಂಡಲ್ಜ್ ಆಗಿರ್ತಾರೆ, ಗೊತ್ತಾಗ್ಬಿಟ್ಟಿರುತ್ತೆ ಸರಿ ಹೋಗ್ತಾ ಇಲ್ಲ ಅಂತ, ನಂಗೆ ಅವಮಾನ ಆಗ್ತಾ ಇದೆ ಅಥವಾ ಬೆಲೆ ಇಲ್ಲ, ಓ ಬರೀ ನನ್ನನ್ನು ಉಪಯೋಗಿಸ್ಕೊಂಡ್ರು ಅಂತ ಗೊತ್ತಾಗ್ತಾ ಇರುತ್ತೆ, ಹೊರಗಡೆ ಬರೋಕ್ಕಾಗ್ತಿರಲ್ಲ. ಯಾಕಂದರೆ ಹೇಳ್ತಾರೆ ಮೈಂಡ್ ಬಿಡಬೇಕಲ್ಲ ಮೇಡಮ್, ಅಂಟ್ಕೊಂಬಿಟ್ಟಿದೆ, ಅಟ್ಯಾಚ್ ಆಗಿಬಿಟ್ಟಿದ್ದೀನಿ, ಬೇಜಾರಾಗುತ್ತೆ, ನೋವಾಗುತ್ತೆ, ಹೃದಯ ಕಿತ್ತು ಬರೋಂಗಾಗತ್ತೆ ಅಂತ ಹೇಳ್ತಾರೆ. ಹೌದು, ಅದಕ್ಕೊಂದು ಸಣ್ಣ ಮೈಂಡ್ ಪ್ರೋಗ್ರಾಮಿಂಗ್ ಮಾಡ್ಕೊಳ್ಬಹುದು, ಟ್ರೈ ಮಾಡಬಹುದು. ಅಟ್ಲೀಸ್ಟ್ ರಾತ್ರಿ ಮಲಗಕ್ಕಿಂತ ಮುಂಚೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಧ್ಯಾನ ಸ್ಥಿತಿಯಲ್ಲಿ ಅಥವಾ ಅವ್ರು ತುಂಬ ಆಳವಾಗಿ ನೆನಪಾಗ್ತಿದ್ದಾರೆ, ಬಿಟ್ಟು ಹೋಗೋಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಣ್ಣು ಮುಚ್ಕೊಂಡು
ನಿಮ್ಮ ಎನರ್ಜಿ ಮತ್ತು ಆತ ಅಥವಾ ಆಕೆ ಎನರ್ಜಿಯನ್ನು ಒಂದು ಪ್ರಭೇಯ ರೂಪದಲ್ಲೋ ಅಥವಾ ಚೈತನ್ಯದ ರೂಪದಲ್ಲೋ ಅಥವಾ ನೀವು ಅವರು ಫಿಸಿಕಲ್ ಇದರಲ್ಲೇ ಎದುರು ಬದರಿಗೆ ನಿಂತಿರೋ ರೂಪದಲ್ಲೋ ನೋಡಿ, ಅವರ ಮತ್ತು ನಿಮ್ಮ ನಡುವೆ ಇರುವ ಆ ಎನರ್ಜಿ ಕನೆಕ್ಷನ್ ಏನಿದೆ ಅದು ನಿಧಾನವಾಗಿ ಬಿಡಿಸ್ಕೊಳ್ತಾ ಇದೆ, ಕಟ್ ಆಗ್ತಾ ಇದೆ. ಕಟ್ ಆಗ್ತಾ ನೀವು ತುಂಬ ನಿರಾಳವಾಗಿ ಅದನ್ನು ಮುಕ್ತರಾಗ್ತಾ ಇದ್ದೀರಾ. ಈ ಸಂಬಂಧದಿಂದ ಒಳ್ಳೆಯ ಮೌಲ್ಯಗಳನ್ನು ನೀವು ಕಲ್ತಿದ್ದೀರಾ, ಬೆಟರ್ ವ್ಯಕ್ತಿ ಆಗಿದ್ದೀರಾ, ಯಾರಿಗೂ ಹಾನಿ ಆಗದೆ ಆರಾಮಾಗಿದ್ದರಿಂದ ಹೊರಗಡೆ ಬಂದುಬಿಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಫಸ್ಟು ಎನರ್ಜಿ ಲೆವೆಲಲ್ಲಿ ಮನಸ್ಸಿನ ಲೆವೆಲಲ್ಲಿ ಬಿಡಿಸ್ಕೊಂಡ್ರೆ ಅವ್ರಿಗೂ ಹರ್ಟ್ ಆಗದೆ, ಬಿಕಾಸ್ ಸಡನ್ನಾಗಿ ಇನ್ನೊಬ್ಬರು ಯಾರೋ ಜೊತೆ ಡಿಸ್ಕನೆಕ್ಟ್ ಆಗೋದು ಅವ್ರಿಗೂ ನೋವಾಗ್ಬೋದು. ನೀವು ಕೂಡ ಹೀನಾಯವಾದ ಪರಿಸ್ಥಿತಿಗೆ ಹೋಗದೆ ನೀಟಾಗಿ ಒಂದು ಹೆಲ್ದಿ ಕಾನ್ವರ್ಸೇಷನ್ ಮಾಡ್ತಾ ಆರಾಮವಾಗಿ ನೀವು ಅದರಿಂದ ಹೊರಗಡೆ ಬರಬಹುದು. ಬಟ್ ಇದನ್ನು ಒಂದು ಎರಡು ಅಲ್ಲ, ರಿಪಿಟೇಟಿವ್ ಆಗಿ ಮಾಡ್ತಾ ಅವ್ರನ್ನ ಒಂದು ಆತ್ಮದ ಲೆವೆಲಲ್ಲಿ ಗೌರವದಿಂದ ಅದರಿಂದ ಬಿಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಖಂಡಿತ ಮಾಡಿ. ಯಾಕೆಂದರೆ ನಾನಾಗಲೇ ಹೇಳಿದಾಗೆ ಅಗೌರವದಿಂದ ಅವಮಾನದಿಂದ ನೋವಿನಿಂದ ಹೊರಗಡೆ ಬರೋಕ್ಕಿಂತ ಆಯಿತು ಇಂಡಲ್ಜ್ ಆಗಿಬಿಟ್ಟಿದ್ದೀವಿ, ಗೌರವದಿಂದ ಅರಿವಿನಿಂದ ಆರಾಮವಾಗಿ ಆರೋಗ್ಯಕರವಾಗಿ ಹೊರಗಡೆ ಬರೋದು ಎಷ್ಟೋ ಉತ್ತಮ. ಇದು ನಿಮ್ಮ ಮಾನಸಿಕ ದೈಹಿಕ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯ ವಿಷಯ. ಈ ಒಂದು ವಿಷಯವನ್ನು ನಾವು ಹೇಳ್ಕೊಳ್ಳೋಕ್ಕೆ ತುಂಬ ಮುಜುಗರ ಮಾಡ್ಕೊಳ್ತೀವಿ, ಅಸಹ್ಯ ಮಾಡ್ಕೊಳ್ತೀವಿ. ಬಟ್ ತುಂಬ ಜನ ಇದರಿಂದ ತೊಂದರೆಗೊಳಗಾಗ್ತಾ ಇದ್ದಾರೆ, ದೊಡ್ಡ ದೊಡ್ಡ ಘಟನೆಗಳು ನಡೆದು ಹೋಗುತ್ತೆ ಇದರಿಂದ, ಮತ್ತು ಮನೆಯವರು ಕೂಡ ಪಾಪ ತುಂಬ ನೋವನ್ನು ಅನುಭವಿಸ್ತಾ ಇರ್ತಾರೆ, ಮಕ್ಕಳು ಇದರಿಂದ ಎಷ್ಟೋ ಜನ ಹೀನಾಯವಾದ ಒಂದು ಮಾನಸಿಕ ದುಸ್ಥಿತಿಗೆ ಹೊರಟೋಗ್ತಾರೆ. ಸೊ ಇದು ಕೂಡ ಆರೋಗ್ಯದ ನಿಟ್ಟಿನಲ್ಲಿ ತುಂಬ ಮುಖ್ಯವಾದ ವಿಷಯ, ಅದನ್ನು ಅಳವಡಿಸ್ಕೊಂಡು ಆದಷ್ಟು ಸಹಾಯ ತಗೊಳ್ಳಿ. ಸಹಾಯ ನಿಮಗೆ ನೀವೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಮುಜುಗರ ಪಡದೆ ಇದರಿಂದ ಹೊರಗಡೆ ಬರುವಂಥ ಪ್ರಯತ್ನವನ್ನು ಖಂಡಿತ ಮಾಡಬಹುದು. ಮುಂದಿನ ಬಾರಿ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.